ಏಪ್ರಿಲ್ ತಿಂಗಳ ಹನ್ನೆರಡನೇ ತಾರೀಕು ಶುಕ್ರವಾರದಂದು ಮೂಲೂರು ಗ್ರಾಮದ ಮಾನಿಬೆಟ್ಟು ಗುತ್ತಿನ ಮುಂಭಾಗದಲ್ಲಿರುವಂಥ ಕಂಬಳದ ಗದ್ದೆಯಲ್ಲಿ ಕರಾವಳಿ ಜೋಡು ಕರೆ ಕಂಬಳ ಟ್ರಸ್ಟ್ ಎಂಬ ಹೆಸರಿನ ಅಡ್ಡೂರು ಮೂಲೂರು ಅಡ್ಡೂರು ಎಂಬ ಜೋಡು ಕರೆಯನ್ನು ಮಾ ನಿರ್ಮಾಣ ಮಾಡಿ ಅದರಲ್ಲಿ ಕಂಬಳ ನಡೆಸುವುದನ್ನು ತೀರ್ಮಾನಿಸಿದ್ದೇವೆ ಇದಕ್ಕೆ ಗುರುಪುರ ಕಂಬಳ ಸಂಭ್ರಮ ಅಂತ ಹೆಸರಿಟ್ಟಿದ್ದೇವೆ ಇಡೀ ಊರಿನ ಜಾತಿ ಧರ್ಮ ಪಕ್ಷಗಳು ಎಲ್ಲ ಸೇರಿ ಎಲ್ಲ ವಯೋಮಿತಿಯವರು ಸೇರಿ ಮಾಡುವಂಥ ಈ ಕಂಬಳ ಆಗಿರುವುದರಿಂದ ಇದಕ್ಕೆ ಗುರುಪ್ರ ಕಂಬಲ ಸಂಭ್ರಮ ಅಂತ ಹೆಸರಿಟ್ಟಿದ್ದೇವೆ ವಿಶೇಷವಾಗಿ ಇದಕ್ಕೆ ಸ್ಥಳದಾನ ಮಾಡಿದಂಥ ನಮ್ಮ ಮಾನಿವೆಟ್ಟು ಗುತ್ತಿನ ವಿನಯಕುಮಾರ್ ಶೆಟ್ಟಿ ಮತ್ತು ಜಗದೀಶ್ ಶೆಟ್ಟಿ ಅದೇ ರೀತಿ ಬಳ್ಳೂರು ಗುತ್ತಿನ ಅದರ ಮುತುವರ್ಜಿಸಿರುವಂಥ ಯಶವಂತ್ ಶೆಟ್ಟಿ ಮತ್ತು ಪರಿಸರದ ಎಲ್ಲ ಬಂಧುಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮೊನ್ನೆ ಕುದಿ ಕೂಡ ನಡೆದಿದೆ ಅಂತ ಅಂತೇಳಿದರೆ ಪ್ರಾಯೋಗಿಕವಾಗಿ ಕೋನಗಳನ್ನು ಓಡಿಸಿ ಕಮಲದ ಬಗ್ಗೆ ಕಮಲದ ಗದ್ದೆಯ ಬಗ್ಗೆ ಮತ್ತು ಅದರ ಕರೆಯ ಬಗ್ಗೆ ಒಂದು ತೀರ್ಮಾನವನ್ನು ಮಾಡುವಂಥದ್ದು ಅದು ಯಶಸ್ವಿಗೊಂಡಿದೆ ಹತ್ತು ಹನ್ನೆರಡು ಜೊತೆ ಕೋನಗಳು ಓಡಿದೆ ನಾಳದು ಏಪ್ರಿಲ್ ತಿಂಗಳ ಹನ್ನೆರಡನೇ ತಾರೀಕಿಗೆ ಪೂರ್ಣ ಪ್ರಮಾಣದ ಜೋಡು ಕರೆ ಕಮಲ ಅಗಳಿರುಳು ಅಂದರೆ ಏಪ್ರಿಲ್ ತಿಂಗಳ ಹನ್ನೆರಡು ತಾರೀಕಿಗೆ ಬೆಳಿಗ್ಗೆ ಆರಂಭ ಆದರೆ ಮರುದಿನ ಮಧ್ಯಾಹ್ನದವರೆಗೆ ಈ ಕಮಲ ನಡೀತದೆ ಈ ಕಮಲಕ್ಕೆ ಜಿಲ್ಲಾ ಕಮಲ ಸಮಿತಿ ಕೂಡ ಪೂರ್ಣವಾದ ಸಹಕಾರ ಕೊಟ್ಟಿದೆ ಊರಿನ ಪರ ಊರಿನ ಎಲ್ಲ ಗಣ್ಯರು ಕೂಡ ಸಹಕರಿಸಿದ್ದಾರೆ ನಮ್ಮ ಇಬ್ಬರು ಗೌರವಾಧ್ಯಕ್ಷರಿದ್ದಾರೆ ಇನಾಯತ್ ಅಲಿ ಮುಲ್ಕಿ ಮತ್ತು ಬಿ ಎಲ್ ಪಿ ಪದ್ಮನಾಭಕೋಟೆ ಅನ್ನು ತಲತಾಡಿಯವರು ಕಾರ್ಯಾಧ್ಯಕ್ಷರಾಗಿ ಸುರೇಂದ್ರ ಕಂಬಳಿಯವರು ಕಾರ್ಯದರ್ಶಿಯಾಗಿ ನಮ್ಮ ಯಶವಂತ್ ಶೆಟ್ಟಿ ಬೆಳ್ಳೂರು ಗುತ್ತು ಮತ್ತು ಖಜಾಂಜಿಯಾಗಿ ನಮ್ಮ ಕಾರಮುಗರು ಜಗದೀಶ್ ಅಲ್ ಅವರು ಖಜಾಂಜಾಗಿದ್ದಾರೆ ಊರಿನ ಎಲ್ಲ ಜನರು ಮತ್ತು ಸಂಘ ಸಂಸ್ಥೆಗಳನ್ನು ಸೇರಿಸಿ ಈ ಕಂಬಳವನ್ನು ಯಶಸ್ವಿಗೊಳಿಸುವಂಥ ನಿಟ್ಟಿನಲ್ಲಿ ಕೆಲವು ಯೋಜನೆಗಳನ್ನು ಹಾಕಿದ್ದೇವೆ ಕಮಲದ ದಿನ ಆಸಕ್ತ ಕಮಲದಲ್ಲಿ ಓಟಗಾರರಾಗಿ ಅಥವಾ ಪರಿಚಾರಕರಾಗಿ ಕಮಲದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಈಗ ಆಸಕ್ತರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಯಧನ ಮಾಡುವಂಥದ್ದು ಮತ್ತು ವೀಲ್ ಚೇರ್ ಅಗತ್ಯ ಇದ್ದರೆ ಒಂದು ಐದು ವೀಲ್ ಚೇರನ್ನು ಕೊಡುವಂಥ ವ್ಯವಸ್ಥೆ ಕೂಡ ಇದೆ ಅದೇ ರೀತಿ ಕಮಲದ ದಿನ ಉತ್ತಮ ತಳಿಯ ಒಂದು ಪ್ರದರ್ಶನ ಅಂದರೆ ಈ ಬಗ್ಗೆ ತಳಿಗಳ ಬಗ್ಗೆ ಗೋವುಗಳ ಬಗ್ಗೆ ಒಂದು ಜನರಿಗೆ ಮಾಹಿತಿ ಕೊಡುವಂಥ ಕೆಲಸ ಕೂಡ ನಡೆಯಲಿದೆ ಅದೇ ದಿನ ಕಂಬಲದ ದಿನ ಅನ್ನದಾನದ ವ್ಯವಸ್ಥೆ ಕೂಡ ಪ್ರಥಮ ಕಮಲ ಆಗಿರುವುದರಿಂದ ಅನ್ನದಾನದ ಕೂಡ ವ್ಯವಸ್ಥೆ ಮಾಡಲಿದ್ದೇವೆ ವಿಶೇಷವಾಗಿ ಸಂತೆಗಳು ಮಳಿಗೆಗಳು ಊಟ ಉಪಚಾರಗಳ ತಿಂಡಿ ತಿನಸಿನ ಮಳಿಗೆಗಳು ಆ ದಿನ ಇಲ್ಲಿ ಪ್ರದರ್ಶನ ಮತ್ತು ಜನರು ಬರುವುದಕ್ಕೆ ಎಲ್ಲ ಸಿದ್ಧತೆಯಾಗಿದೆ ಎಲ್ಲರೂ ಇದಕ್ಕೆ ಬಂದು ಸಹಕಾರ ನೀಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ ಮೂಲೂರು ಮತ್ತು ಅಡ್ಡೂರು ಜೋಡು ಕೆರೆ ಕಂಬಲವು ಏಪ್ರಿಲ್ ತಿಂಗಳ ಹನ್ನೆರಡನೇ ತಾರೀಕಂದು ನಡೆಯಲಿದೆ ಈ ಕಮಲಕ್ಕೆ ಸುಮಾರು ನಾವು ನಿರೀಕ್ಷೆ ಮಾಡಿದಾಗ ನೂರ ಎಂಬತ್ತು ಜೋಡಿ ಕೋಣಗಳು ಬರುವ ನಿರೀಕ್ಷೆ ಇದೆ ಅದಕ್ಕೆ ಹೆಚ್ಚೆ ಕೂಡ ಆಗಿರಬಹುದು ಈ ಒಂದು ವಿಶೇಷತೆ ಉಂಟು ಏನಂದರೆ ನಮ್ಮ ಕಮಲವು ಪಲ್ಗುನಿ ನದಿಯ ಪಕ್ಕದಲ್ಲಿ ನಡೆಯುವುದರಿಂದ ಈ ಕಮಲಕ್ಕೆ ಬೇರೆ ಕಂಬಲದಾಗೆಲ್ಲ ಒಂದು ಪ್ರಶಾಂತ ವಾತಾವರಣ ನೀರಿನ ಸಮಸ್ಯೆ ಕೂಡ ಬರಲು ಬರುವುದಿಲ್ಲ ಮತ್ತು ಸುತ್ತಮುತ್ತಲು ಹಸಿರು ಕಾಡುಗಳು ತೆಂಗಿನ ಮರಗಳು ಅಡಿಕೆ ತೋಟಗಳು ಇರುವುದರಿಂದ ಈ ಬೇಸಿಗೆ ಕಾಲದಲ್ಲಿ ಈ ಕೋಣಗಳಿಗೆ ಯಾವುದೇ ತೊಂದರೆ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೂ ಈ ಕಂಬಲಕ್ಕೆ ಊರಿನ ಪರ ಊರಿನ ವಿದೇಶದ ಎಲ್ಲ ಕಂಬಲಾಭಿಮಾನಿಗಳ ಪೂರ್ಣ ಸಹಕಾರವು ಸಿಕ್ಕಿದೆ ಮತ್ತು ಈ ಕಂಬಳ ದಿವಸ ನಾವು ಒಂದು ಜಾನುವಾರು ಪ್ರದರ್ಶನವನ್ನು ಹಾಕಿಕೊಂಡಿದ್ದೇವೆ ಅದರಲ್ಲಿ ವಿಶೇಷ ತಳಿ ಅಂದರೆ ಜಾನುವಾರಿನಲ್ಲಿ ಕೆಲವು ಬೇರೆ ಬೇರೆ ತಳಿಗಳು ಗಿಡ್ಡ ತಳಿ ಉಂಟು ಮತ್ತು ಎಮ್ಮೆಯಲ್ಲಿ ಕೂಡ ಈ ಮುರ್ರ ಕಾಟಿ ಮತ್ತು ಸುರ್ತಿ ಎಂಬ ತಳಿಗಳನ್ನು ನಾವು ಪ್ರದರ್ಶನ ಮಾಡುತ್ತಿದ್ದೇವೆ ಹಾಗೂ ಈ ಸರ್ಕಾರಿ ಹೋಮಿಯೋಪತಿ ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ಕೆಲವು ವೃದ್ಧರಿಗೆ ಮತ್ತು ಇತರರಿಗೆ ವೈದ್ಯಕೀಯ ನೆರವನ್ನು ನೀಡುವ ಉದ್ದೇಶದಿಂದ ವೈದ್ಯಕೀಯ ಒಂದು ಶಿಬಿರವನ್ನು ಹಾಕಿಕೊಂಡಿದ್ದೇವೆ ಹಾಗೂ ಬಂದಂಥ ಎಲ್ಲ ಅತಿಥಿಗಳಿಗೆ ನಾವು ಒಂದು ಮಧ್ಯಾಹ್ನ ಹನ್ನೆರಡುವರೆಗೆ ಶುರುವಾಗಿ ಮೂರು ಗಂಟೆವರೆಗೆ ಊಟೋಪಚಾರ ಅತಿಥಿ ಸತ್ಕಾರವನ್ನು ಕೂಡ ಮಾಡಿದ್ದೇವೆ ಈ ಕಮಲಕ್ಕೆ ಸುಮಾರು ಮೂವತ್ತರ ನಲವತ್ತೆಕರೆ ಸುತ್ತ ಸುತ್ತಮುತ್ತಲಿನ ಜಾಗಗಳು ಇರುವುದರಿಂದ ಯಾವುದೇ ಪಾರ್ಕಿಂಗ್ ಹಾಗೂ ದ ಕೋಣಗಳನ್ನು ಕಟ್ಟಲು ಮತ್ತು ಜನಗಳಿಗೆ ಬರು ಹಾದು ಹೋಗಲು ಮೂರು ಕಡೆ ರಸ್ತೆಯನ್ನು ಕಡು ಕೂಡ ಮಾಡಿದ್ದೇವೆ ಒಂದು ರಸ್ತೆ ಈಗಾಗಲೇ ಒನ್ ಎನ್ ಎಚ್ ಒನ್ ಸಿಕ್ಸ್ಟಿ ನೈನ್ ಬೈಪಾಸ್ ರಸ್ತೆ ಈ ಕಂಬಳದ ನೂರು ಮೀಟರ್ ಪಕ್ಕದಲ್ಲಿ ಹಾದು ಹೋಗುವುದರಿಂದ ಯಾವುದೇ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಗಳಿಗೆ ತೊಂದರೆ ಆಗುವುದಿಲ್ಲ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ ಹಾಗೂ ಈ ಕಂಬಳದಲ್ಲಿ ಬರುವ ಎಲ್ಲರಿಗೂ ಯಾವುದೇ ರೀತಿ ಅಡಚಣೆ ಆಗದಾಗಿ ನಾವು ನೋಡಿಕೊಳ್ತೇವೆ ಎಂದು ಈ ಮೂಲಕ ತಿಳಿಸುತ್ತೇನೆ ಇಂದಿನವರೆಗೆ ನಾವು ಕೆಲವು ದಾನಿಗಳ ಸಾಕಾರ ನನಗೆ ಬೇಕಾಗಿಲ್ಲು ವೈಗೆ ಮಣ್ಣು ಎಲ್ಲ ಕೊಟ್ಟಿದ್ದಾರೆ ಈ ಈಗಾಗಲೇ ನಾವು ಸೂಕ್ತವಾಗಿ ಒಂದು ಕರೆಕ್ಟ್ ಲೆಕ್ಕ ತೆಗಿಲಿ ಆದರೂ ಒಂದು ಇಪ್ಪತ್ತು ಲಕ್ಷ ಮಿಕ್ಕಿ ಖರ್ಚಾಗಿದೆ ಇಷ್ಟ ತನಕ ಇನ್ನೂ ಒಂದು ಮೂವತ್ತು ಲಕ್ಷ ಉಂಟು ನಮಗೆ ಟೋಟಲ್ ಐವತ್ತು ಲಕ್ಷ ಬಜೆಟ್ ಅನ್ನು ಹಾಕಿಕೊಂಡಿದ್ದೇವೆ ನಮಸ್ಕಾರಗಳು ನಾನು ಕೋಣದ ಮಾಲೀಕನಾಗಿ ಹೇಳುವುದು ನಾವು ನಮ್ಮ ಮನೆ ಹತ್ತಿರವೇ ಇದೊಂದು ಕಂಬಳ ನಿರ್ಮಾಣವಾಗಿದ್ದು ಇನ್ನು ಮುಂದೆ ನಮಗೆ ಇನ್ನಷ್ಟು ಮುತುವರ್ಜಿಯಿಂದ ಕೋಣ ಓಟದ ಸ್ಪರ್ಧೆಯ ಕೋಣಗಳನ್ನು ತಯಾರು ಮಾಡುವಂಥ ಒಂದು ಉದ್ದೇಶ ಇದೆ ಹಾಗೆ ಇಲ್ಲಿ ಬರುವಂಥ ಎಲ್ಲ ಸ್ಪರ್ಧಾ ಕೋಣೆಗಳಿಗೆ ಏನು ತೊಂದರೆ ಆಗದಾಗಿ ನಾವು ಎಲ್ಲ ವ್ಯವಸ್ಥೆಯನ್ನು ರೆಡಿ ಮಾಡಿಕೊಂಡಿದ್ದೇವೆ ಅದಕ್ಕೆ ಬೇಕಾದ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ನೆರಳಿನ ವ್ಯವಸ್ಥೆ ಸಾಧಾರಣ ಮಟ್ಟಿಗೆ ಎಲ್ಲ ಮರಗಳನ್ನು ಇಟ್ಟು ಅದಕ್ಕೆ ಅದನ್ನು ಉಳಿಸಿ ನಾವು ಎಲ್ಲ ಜಾಗವನ್ನು ತಯಾರು ಮಾಡಿ ಇಟ್ಟಿದ್ದೇವೆ ಮತ್ತು ರಸ್ತೆ ಸಂಪರ್ಕ ಸಹ ಅಷ್ಟೇ ಒಳ್ಳೆಯ ಪ್ರಶಸ್ತಿ ವ್ಯವಸ್ಥೆಯಲ್ಲಿದೆ ಹಾಗೂ ಈ ಕಂಬಲನ್ನು ಕಂಬಲ ಅಂದರೆ ಸಂಭ್ರಮ ಅಂದರೆ ಇದು ಇಡೀ ಊರಿಗೆ ಒಂದು ಸಂಭ್ರಮ ಅಂತ ಹೇಳಿದ್ದೆ ಹೇಳ್ತೇವೆ ನಾವು ಈ ಊರಿನವರಿಗೆ ಅಂತ ಪರವಾನುಸಾರ ಇಲ್ಲಿ ಬಂದು ಎಲ್ಲರೂ ಇದನ್ನು ಒಂದು ಒಳ್ಳೆಯ ರೀತಿ ಕಂಬಳ ಅಂದು ಹೋಗುವ ಹೋಗುವಷ್ಟರಲ್ಲಿ ಇಲ್ಲಿ ನಮ್ಮ ಸ್ಥಳದ ದೈವ ದೇವರುಗಳಾಗಲಿ ಅಥವಾ ಹಿರಿಯರ ಆಶೀರ್ವಾದವಾಗಲಿ ಎಲ್ಲ ಇರುವುದರಿಂದ ಇದೊಂದು ಒಳ್ಳೆಯ ಕಂಬಲವೆಂದು ಊರಿನಲ್ಲಿ ಅಲ್ಲ ದೇಶದಲ್ಲೆಲ್ಲ ಪರದೇಶದಲ್ಲಿ ಸಹ ಇದೊಂದು ಪ ಪ್ರಶಸ್ತಿಯಾಗಿ ಉಳಿಬೇಕು ಅಂತ ನಾವು ಎನಿಸಿ ನನ್ನ ಮಾತನ್ನು ನಿಲ್ಲಿಸ್ತೇವೆ ದಯ್ಯೋ ಈ ಮತ್ತೆ ಜನಸಂಖ್ಯೆಗೆ ಅನುಗುಣವಾಗಿ ಎರಡು ಗ್ರಾಮ ಆಯಿತು ಮೂಲೂರು ಹೋಗಿ ಅಡ್ಡೂರಾಯಿತು ಈ ಎರಡು ಗ್ರಾಮದಲ್ಲಿ ನಮ್ಮ ಈ ಹನ್ನೆರಡು ಗುತ್ತು ನಾಲ್ಕು ಮನೆತನದಲ್ಲಿ ಸುಮಾರು ಏಳು ಕಡೆ ಈ ಪೂಕರೆ ಕಂಬಲ ಬಾರೆಬಾಡಿ ಕಂಬಳ ಧೂಪದ ಕಂಬಲ ಅಂತ ನಡೆಯುತ್ತಿತ್ತು ಸಾಂಪ್ರದಾಯಿಕ ಕಂಬಲ ಅದು ಕಾಲಕ್ರಮೇಣ ನಿಂತು ಹೋಗಿತ್ತು ಇತ್ತೀಚಿನ ವರ್ಷದವರೆಗೆ ಇಲ್ಲಿನ ಬೆಳ್ಳೂರು ಗುತ್ತಿನಲ್ಲಿ ಒಂದು ಭಾರೆ ಬಾಡಿ ಕಂಬಳ ಕೋರ್ದಬ್ಬದವದು ಈ ವರ್ಷ ತನಕ ನಡೆಯುತ್ತಿತ್ತು ಈ ಸಲ ಅದು ಎನ್ ಎಚ್ ಒನ್ ಸಿಕ್ಸ್ಟಿ ನೈನ್ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ಆದು ಹೋಗಾಗ ಅದನ್ನು ಮಂಜೊಟ್ಟಿ ಮತ್ತು ಗದ್ದೆಯ ಒಂದು ಕಾಲು ಭಾಗ ಜಾಗ ರಸ್ತೆ ಹೋಗಿರೋದರಿಂದ ಈ ಈ ಸಲ ಕಂಬಳ ನಿಂತು ಹೋಯಿತು ಈ ಕಂಬಳವನ್ನು ಮಾಡಬೇಕಿಂದು ನಾವು ಒಂದು ಹತ್ತು ಹದಿನೈದು ವರ್ಷದಿಂದ ಒಂದು ಯೋಜನೆ ಯೋಚನೆಯನ್ನೆಲ್ಲ ಹಾಕಿಕೊಂಡಿದ್ದೇವೆ ಅದಕ್ಕೆ ಸ್ವಲ್ಪ ರಸ್ತೆ ಎಲ್ಲ ಬೇಕು ಈ ಕಂಬಳ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ ರಸ್ತೆ ಆಗಬೇಕು ಅದಕ್ಕೆ ರಸ್ತೆ ಯಾವಾಗ ಬರ್ತದೆ ಹೇಗೆ ಮಾಡುವುದನ್ನು ಆಲೋಚನೆ ಮಾಡ್ತಿದ್ದೆವು ಮಾಡುವಂತೆ ಎನಿಸುವಾಗ ಕೊರೋನಾ ಮಹಾಮಾರಿಯಿಂದ ಎರಡು ಮೂರು ವರ್ಷ ಅದು ಹಾಗೆ ನಿಂತು ಹೋಯಿತು ಹಾಂ ನಮ್ಮ ಈ ಜಾಗದಲ್ಲಿ ಕೂಡ ಪೂಕರೆ ಕಂಬಳ ಆಗ್ತಿತ್ತಂತೆ ಸುಮಾರು ನೂರೈವತ್ತು ವರ್ಷ ಹಿಂದೆ ನಿಂತು ಹೋಗಿತ್ತು ಈ ಪಕ್ಕದ ಗದ್ದೆಯಲ್ಲಿ ಅದರ ಒಂದು ಕಲ್ಲುಂಟು ಕುರು ಪೂಕರೆಯ ಕಲ್ಲ ಅಂತ ಹಾಗೆ ನಾವೊಂದು ಗುರುಪದಲ್ಲಿ ಎಲ್ಲ ಉಂಟು ಯಕ್ಷಗಾನ ಉಂಟು ದೈವ ದೇವರ ನೇಮ ಉಂಟು ನಮ್ಮಗಲಸ ಆಗ್ತದೆ ಕಮಲ ಯಾಕೆ ನಡೆಯೋದಿದಿಲ್ಲ ಕಮಲವನ್ನು ನಾವೊಂದು ಜೋಡು ಕರೆಂಬು ಮಾಡಿ ನಿರ್ಮಾಣ ಮಾಡಿ ಆಧುನಿಕ ರೀತಿಯಲ್ಲಿ ನಡೆಸಬೇಕೆಂದು ನಾವೆಲ್ಲ ಒಂದು ಕನಸನ್ನು ಹಾಕಿಕೊಂಡಿದ್ದೇವೆ ಈ ಕನಸು ಈ ವರ್ಷದಲ್ಲಿ ನನಸಾಗಿದೆ ಎಂದು ಬಾ ಹೇಳಲು ಭಾಳ